ಶಿಡ್ಲಘಟ್ಟ ನಗರಕ್ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಭೇಟಿ. ಶಿಡ್ಲಘಟ್ಟ ನಗರದ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ರೈತರು ರೀಲರ್ಗಳೊಂದಿಗೆ ಚರ್ಚೆ. ಇ ಬ್ಯಾಂಕಿಂಗ್ ಮೂಲಕ ಹಣ ಪಾವತಿಗೆ ಗಡುವು. ಆಂಕರ್ ರೇಷ್ಮೆಗೂಡು ಮಾರುಕಟ್ಟೆಯಲ್ಲಿ ನಗದುರಹಿತ ವಹಿವಾಟು ನಡೆಯಬೇಕು. ರೈತರಿಂದ ಖರೀದಿಸುವ ರೇಷ್ಮೆಗೂಡಿಗೆ ರೀಲರ್ಗಳು ಇ ಬ್ಯಾಂಕಿಂಗ್ ಮೂಲಕವೇ ಹಣ ಪಾವತಿಸಬೇಕು. ಇದಕ್ಕೆ ಅಗತ್ಯವಾದ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡು 3 ತಿಂಗಳಲ್ಲಿ ಇ ಬ್ಯಾಂಕಿಂಗ್ ಮೂಲಕವೇ ರೈತರಿಗೆ ಹಣ ಪಾವತಿಸಲಾಗುವುದೆಂದು ಜಿಲ್ಲಾ ಪಂಚಾಯಿತಿ ಸಿಇಒ ಬಿ ಫೌಜಿಯಾ ತರುನ್ನಂ ತಿಳಿಸಿದರು. ಶಿಡ್ಲಘಟ್ಟ ನಗರದ ರೇಷ್ಮೆಗೂಡು ಮಾರುಕಟ್ಟೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಫೌಜಿಯಾ ತರುನ್ನಂ ಹಾಗೂ ಇತರೆ ಅಧಿಕಾರಿಗಳ ತಂಡ ಭೇಟಿ ನೀಡಿ ರೇಷ್ಮೆ ಬೆಳೆಗಾರರು ಹಾಗೂ ರೀಲರ್ಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿದರು. ನಂತರ ಮಾತನಾಡಿದ ಸಿಇಒ, ಇ ಬ್ಯಾಂಕಿಂಗ್ ಮೂಲಕವೇ ರೈತರಿಗೆ ಹಣ ಪಾವತಿ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ HDFC ಬ್ಯಾಂಕ್ನೊಂದಿಗೆ ಮಾರುಕಟ್ಟೆ ಅಧಿಕಾರಿಗಳು ಮಾತುಕತೆ ನಡೆಸಿ ಅಗತ್ಯ ಎಲ್ಲ ಕ್ರಮಗಳನ್ನು ನಡೆಸಿದ್ದು 3 ತಿಂಗಳಲ್ಲಿ ಇ ಬ್ಯಾಂಕಿಂಗ್ ಮೂಲಕವೇ ಹಣ ಪಾವತಿ ಆಗುವಂತೆ ಮಾಡಲಾಗುವುದು ಎಂದರು. ಈ ಹರಾಜಿನಲ್ಲಿ ರೇಷ್ಮೆ ಗೂಡಿನ ಗರಿಷ್ಠ ಬೆಲೆಗೂ ಕನಿಷ್ಠ ಬೆಲೆಗೂ ಬಹಳ ವ್ಯತ್ಯಾಸವಿದೆ. ಇಷ್ಟು ವ್ಯತ್ಯಾಸ ಇರಬಾರದು. ರೇಷ್ಮೆ ಗೂಡಿನ ಗುಣಮಟ್ಟಕ್ಕೆ ತಕ್ಕಂತೆ ರೈತರಿಗೆ ಬೆಲೆ ಸಿಗಬೇಕು. ಅದಕ್ಕಾಗಿ ಏನು ಮಾಡಬಹುದು ಎಂಬುದು ಬಗ್ಗೆ ಚರ್ಚಿಸಿದರು. ಪರವಾನಿಗೆ ಹೊಂದಿರುವ ಅವರು ಅಥವಾ ಅವರು ನಿಯೋಜಿಸುವ ಏಜೆಂಟರು ಯಾರಾದರೂ ಒಬ್ಬರು ಈ ಬೆಡ್ನಲ್ಲಿ ಭಾಗವಹಿಸಿ ಆಕೃತ ಬಿಡ್ದಾರರು ಮಾತ್ರವೇ ಮಾರುಕಟ್ಟೆಯಲ್ಲಿ ಒಳಗೆ ಪ್ರವೇಶಿಸುವಂತೆ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕೂಡಲೇ ಅಳವಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಮಾರುಕಟ್ಟೆಯ ಎಲ್ಲ ಗೋದಾಮುಗಳಲ್ಲೂ ರೈತರು ಹಾಗೂ ರೀಲರ್ಗಳಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ವಾಟರ್ ಫಿಲ್ಟರ್ಗಳನ್ನು ಅಳವಡಿಸಿ ಶೌಚಾಲಯಗಳ ಸ್ವಚ್ಛತೆಗೆ ಇನ್ನಷ್ಟು ಆದ್ಯತೆ ಕೊಡಿ ಎಂದು ಮಾರುಕಟ್ಟೆ DDಗೆ ಸೂಚಿಸಿದರು. ರೀಲರ್ಗಳು ಸಂಘದ ಪದಾಧಿಕಾರಿಗಳು ಭೇಟಿ ಮಾಡಿ ರೀಲರ್ಗಳಿಗೆ ಬಡ್ಡಿರಹಿತ ಸಾಲ, ಬೆಲೆ ಕುಸಿದಾಗ ಪ್ರೋತ್ಸಾಹ, ಧನ, ನೂಲು, ಬಿಚ್ಚಾಣಿಕೆದಾರರ ಸಹಕಾರ, ಸಂಘಕ್ಕೆ ಮರುಜೀವ ನೀಡುವುದು, ಪ್ರತಿ ಕೆಜಿಗೆ ರೇಷ್ಮೆ ನೂಲಿಗೆ ಇಂತಷ್ಟು ಎಂದು ಸಬ್ಸಿಡಿ ಹಣ, ನೂಲು ಬಿಚ್ಚಾಣಿಕೆಗೆ ನೀರನ್ನು ಕುದಿಸಲು ಸೌದೆ ಒದಗಿಸಲಿಗೆ ಬಳಕೆ ಕುರಿತು ಆವಿಷ್ಕಾರ ಸೇರಿದಂತೆ ಬಸವರಾಜ್ ವರದಿಯನ್ನು ಜಾರಿ ಮಾಡುವಂತೆ ಬೇಡಿಕೆಯನ್ನು ಮುಂದಿಟ್ಟರು. ರೇಷ್ಮೆ ಬೆಳೆಗಾರರು ಮಾತನಾಡಿ, ರೇಷ್ಮೆ ಗೂಡಿನ ಗುಣಮಟ್ಟ ಪರೀಕ್ಷೆಯಲ್ಲಿ ನೆಪದಲ್ಲಿ ಪ್ರತಿ ರೈತರಿಂದಲೂ 1-2 KGಯಷ್ಟು ರೇಷ್ಮೆ ಗೂಡನ್ನು ಹೊರಗೆ ಕೊಂಡೊಯ್ಯುತ್ತಾರೆ. ಅದಕ್ಕೆ ಬ್ರೇಕ್ ಬೀಳಬೇಕು. ರೇಷ್ಮೆ ಗೂಡು ತೂಕ ಹಾಕುವ ಪ್ಲಾಸ್ಟಿಕ್ ಬುಟ್ಟಿಗಳು ಸವೆದಿದ್ದು ತೂಕದಲ್ಲಿ ರೈತರಿಗೆ ಅನ್ಯಾಯ ಆಗುತ್ತಿದ್ದು ಕಾಲಕಾಲಕ್ಕೆ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಬದಲಿಸಬೇಕೆಂದರು. ಹಲವು ಬೇಡಿಕೆಗಳನ್ನು ಮುಂದಿಟ್ಟರು. ರೇಷ್ಮೆ ಇಲಾಖೆ ಉಪನಿರ್ದೇಶಕ ಭೈರಪ್ಪ, ಮಾರುಕಟ್ಟೆ ಉಪನಿರ್ದೇಶಕ ಸುಭಾಷ್ ಸಾತನೇಹಳ್ಳಿ, ರೇಷ್ಮೆ ಸಹಾಯಕ ನಿರ್ದೇಶಕ ಭೋಜಣ್ಣ, ತಾಂತ್ರಿಕ ವಿಭಾಗದ ಕಾಂತರಾಜ್, ಇಹರಾಜ್ ನಿರ್ವಾಹಕ ಸತ್ಯಪ್ರಕಾಶ್, ತಿಮ್ಮರಾಜು, ರೇಸ್ ಸಂಘದ ಅಧ್ಯಕ್ಷ ಅನ್ಸರ್ ಖಾನ್, ರಾಮಕೃಷ್ಣಪ್ಪ, ಅನ್ವರ್, ಕೃಷ್ಣಮೂರ್ತಿ, ನರಸಿಂಹರಾಜ್ ಇನ್ನಿತರರು ಹಾಜರಿದ್ದರು. ಪ್ರತಿ ಸ್ಕೇಲ್ ಮಾಡ್ತಾರೆ. ಯಾವೊಬ್ಬ ಅಧಿಕಾರಿ ಆಗ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗ್ಲಿ ಒಂದು ಇದಾಗ್ಲಿ ಕೇಳಿದ್ದೀವಿ. ಆಗೋದಕ್ಕೆ ಮುಂಚೆ ಏನ್ ಹೇಳಿದ್ರು ನಮ್ಮ ಹತ್ರ ಅಂತ ಹೇಳಿದ್ರೆ, ಭಾರಿ ಚೆನ್ನಾಗಿರ್ತದೆ, ರೀಲರ್ ಬಿಟ್ಟು ಬೇರೆ ಯಾರು ಬರೋಕ್ಕಾಗೋದಿಲ್ಲ ಇದರಲ್ಲಿ ಈ ರಾಜ್ಗೆ ಅಂತ ಹೇಳಿ ಹೇಳಿದ್ರು. ನಾವು ಹೌದೇನೋ, ಏನೋ ಚೆನ್ನಾಗಿರ್ತದೆ ಬೆಟ್ಟ, ನಂದೇ ಬೆಟ್ಟ ದೋಷಕ್ಕೆ ಹೇಗೆ ನಮಗೆ ನುಣ್ಣಗಿದ್ವಿ ಆ ಥರ ಕಾಣಿಸ್ಬಿಟ್ಟು ಹೂವಂದ್ವಿ. ಇವತ್ತು ನಮ್ಮ ರೀಲರು ಯಾವ ರೀತಿ ಮುಳ್ಳು ಮೇಲೆ ನಡೀತಾರಲ್ವ ಆ ರೀತಿ ಆಗ್ಬಿಟ್ಟಿದೆ. ನಮ್ಮ ಅಸೋಸಿಯೇಷನ್ ಕಡೆಯಿಂದ ಆಮೇಲೆ ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅವಕಾಶ ಇದೆ, ಅದು ಒಂದು 4-5 ಮಂದಿ ಮೇಲೆ ಮಾಡೋಣ, ಎಲ್ಲರೂ ಎಚ್ಚರಿಕೆಯಿಂದ ನನಗೆ ಏನಾಗ್ಬೇಕು ಎಂಡಲ್ಲಿ ರೈತರು ಇರಬಹುದು.
ಇರ್ಬಹುದು, ಅಗ್ರಿಕಲ್ಚರ್ ಅಲ್ಲಿ ಯಾರು ಒಳಪಟ್ಟಿದ್ದಾರೆ ಅವರೆಲ್ಲರದು ಒಳ್ಳೇದಾಗ್ಬೇಕು.